ಕೊನೆ ಕ್ಷಣದಲ್ಲಿ ಈಗ ಗೈರಾಗಿದ್ದಾರೆ ಮೇಯರ್ ಆಕಾಂಕ್ಷಿಗಳು. ಇನ್ನೊಂದು ಕಡೆ ಮತದಾನಕ್ಕೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದಂತ ಎಂಎಲ್ಸಿಗಳು, ಹೆಲಿಕಾಪ್ಟರ್ನಲ್ಲಿ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಆಗಮಿಸಿದ್ದಾರೆ. ಇದು ಹೆಲಿಕಾಪ್ಟರ್ನಲ್ಲಿ ಬಂದು ವೋಟ್ ಮಾಡುವ ಮಟ್ಟಕ್ಕೆ ಪ್ರತಿಷ್ಠೆಯನ್ನ ಕಾಯ್ದುಕೊಂಡಿರುವಂತಹ ಒಂದು ಕಣ ಇದು. ಕೆಸಿ ಕೊಂಡಯ್ಯ, ರಘು ಆಚಾರ್ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ್ದಾರೆ. ಬೆಂಗಳೂರಿನಿಂದ ದಾವಣಗೆರೆಗೆ ಹೆಲಿಕಾಪ್ಟರ್ನಲ್ಲಿ ಅವರು ಆಗಮಿಸಿರೋದು, ನಂತರ ಅಲ್ಲಿ ವೋಟ್ ಮಾಡೋದಕ್ಕೆ ಅವರು ಬರ್ತಾ ಇರೋದು. ಮತದಾನಕ್ಕೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದಂಥ ಎಂಎಲ್ಸಿಗಳು, ಒಂದು ಮಹಾನಗರ ಪಾಲಿಕೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಹೆಲಿಕಾಪ್ಟರ್ನ ಕೂಡ ನೋಡ್ತಾ ಇದ್ರಿ. ಕೆ ಸಿ ಕೊಂಡಯ್ಯ, ರಘು ಆಚಾರ್ ಇಬ್ಬರು ಕೂಡ ಹೆಲಿಕಾಪ್ಟರ್ನಲ್ಲಿ ದಾವಣಗೆರೆಗೆ ಆಗಮಿಸಿದ್ರು. ಅದೇ ರೀತಿಯಾಗಿ ಇನ್ನೊಂದು ಕಡೆ ಈಗ ಕಾಂಗ್ರೆಸ್ನವರು ತಮ್ಮ ಮೇಯರ್ ಆಕಾಂಕ್ಷಿಗಳನ್ನು ಹುಡುಕಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ನೀವು ನೋಡ್ತಾ ಇರೋ ಹೆಲಿಕಾಪ್ಟರ್ನಲ್ಲಿ ಕಾಂಗ್ರೆಸ್ನ ಎಂಎಲ್ಸಿಗಳು ಇವತ್ತು ಆಗಮಿಸಿರೋದು. ಸೊ ಅಷ್ಟರ ಮಟ್ಟಿಗೆ ದಾವಣಗೆರೆ ಮಹಾನಗರ ಪಾಲಿಕೆಯ ಪಟ್ಟ ಎರಡೂ ಪಕ್ಷಗಳಿಗೆ, ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಕಾಂಗ್ರೆಸ್ಗೆ, ಎರಡಕ್ಕೂ ಕೂಡ ಭಾಳ ಒಂದು ರೀತಿಯಾದಂಥ ಪ್ರತಿಷ್ಠೆಯ ಪಟ್ಟವಾಗಿದೆ ಇದು. ಈಗಾಗಲೇ ಈಗ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬರ್ತಿದ್ದಾರಲ್ಲಿ ಮಹಾನಗರ ಪಾಲಿಕೆಗೆ. ಸೊ ಇನ್ನೊಂದು ಕಡೆ ಹೆಲಿಕಾಪ್ಟರ್ನಲ್ಲಿ ಬೆಂಗಳೂರಿನಿಂದ ಎಂಎಲ್ಸಿಗಳು ಈಗ ದಾವಣಗೆರೆಗೆ ಬಂದು ಬರ್ತಾ ಇರುವಂಥದ್ದು, ಹಾಗಾಗಿ ಬಂದು ಈಗ ಏನೇನು ಹೊತ್ತು ಕೆಲವು ಹೊತ್ತಿನಲ್ಲಿ ಹಾಕಿ ಚಲಾಯಿಸ್ತಾರೆ. ಸೊ ಮತದಾನಕ್ಕೆ ಹೆಲಿಕಾಪ್ಟರ್ನಲ್ಲಿ ಬರುವಂಥ ಮಟ್ಟಕ್ಕೆ ದಾವಣಗೆರೆಯ ಒಂದು ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ಏನಿದೆ, ಭಾಳಷ್ಟು ಫೈಟ್ ಇದೆ ಇಲ್ಲಿ. ಸೊ ಇದರ ಬಗ್ಗೆ ನಾವು ಹೇಳ್ತಾ ಇದ್ವಿ, ಇದು ಎಸ್ಪೆಷಲಿ ಈ ಆಕಾಂಕ್ಷಿಗಳಿಗಿಂತ ಅಥವಾ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಅವರ ಹಿಂದೆ ಯಾರಿದ್ದಾರೆ ದೊಡ್ಡ ವ್ಯಕ್ತಿಗಳು, ಅವರ ನಡುವಿನ ಒಂದು ಪ್ರತಿಷ್ಠೆ ಇಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ನೇರಾನೇರ ಫೈಟ್ಗೆ ಇವತ್ತು ದಾವಣಗೆರೆಯ ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ಕಾರಣವಾಗ್ತಾ ಇರೋದು. ಸೊ ಅದೇ ರೀತಿಯಾಗಿ ನಾವು ಹೇಳ್ತಾ ಇದ್ವಿ, ಕೆಲವು ಹೊತ್ತಿನ ಹಿಂದೆ ಫೋಟೋ ಕೂಡ ತೋರಿಸಿದ್ವಿ, ಕಾಂಗ್ರೆಸ್ನ ಈ ಮೇಯರ್ ಆಕಾಂಕ್ಷಿಗಳು